ಅಮ್ಮ, ನೆಕ್ಸ್ಟ್ ವೀಕ್ ಕ್ಲಾಸಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ಒಳ್ಳೇದು, ಹಾಗಾದ್ರೆ ಈ ಸಾಯಂಕಾಲದಿಂದ ಅಭ್ಯಾಸ ಮಾಡೋಣ. ಆದ್ರೆ ಅಮ್ಮ, ಅದೇನ್ ಕಂಪಲ್ಸರಿ ಇಲ್ಲ, ನಮ್ ಟೀಚರ್ ಹೇಳಿದ್ರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟ ಇದೆಯೋ ಅವ್ರು ಮಾತ್ರ ಬರ್ಬೇಕು ಅಂತ. ಹಾಗಿದ್ರೆ ನಿನಗ್ ಸ್ಪರ್ಧಿಸ್ಬೇಕು ಅಂತಿಲ್ವಾ? ಏನ್ ಪ್ರಯೋಜನ ಅಮ್ಮ, ನಮ್ ಇಬ್ಬರಿಗೂ ಡ್ರಾಯಿಂಗ್ ಬರೋದಿಲ್ಲ, ನಾವಂತೂ ಗೆಲ್ಲೋದೇ ಇಲ್ಲ. ಯಾರ್ ಹೇಳಿದ ಹಾಗೆ? ಗೆಲ್ಲೋದು ಸೋಲೋದು ವಿಷಯನೇ ಅಲ್ಲ, ನಿನ್ ಕೆಲ್ಸ ನೀನ್ ಮಾಡು. ಆದ್ರೆ ಅಮ್ಮ, ಏನೂ ಇಲ್ಲ, ಬನ್ನಿ ನಾನ್ ನಿಮ್ಗೊಂದು ಕತೆ ಹೇಳ್ತೀನಿ, ಆಗ ನಿಮ್ಗೆ ಅರ್ಥ ಆಗತ್ತೆ. ಒಂದ್ ಕಾಡ್ನಲ್ಲಿ ಗುಬ್ಬಿಯೊಂದು ತನ್ನ ತಾಯಿಯೊಡನೆ ಜೀವಿಸ್ತಿತ್ತು. ಅವಳ ಹೆಸರು ಟೈನಿ. ಅವಳು ಸಣ್ಣದಾಗಿರೋದು ಅಲ್ದೆ ತುಂಬಾ ಆಟ ಆಡ್ತಿದ್ಲು. ಆದ್ರೆ ಟೈನಿಗೆ ಒಂದು ಬೇಜಾರಾಗೋ ಸಂಗತಿ ಕಾಡ್ತಿತ್ತು. ಏನಾಯ್ತು ಪುಟ್ಟ? ಏನು ಇಲ್ಲ. ನನಗೆ ಕಾಣಿಸ್ತಾ ಇದೆ ಈಗ. ನೀನ್ ಯಾಕೋ ಇವತ್ತು ಬೇಜಾರಲ್ಲಿದ್ಯಾ? ಅದು ಆ ಹದ್ದಿಂದ ತಾನೇ, ಕರೆಕ್ಟಾ? ಮಾ, ನಾನ್ ಯಾಕೆ ಇಷ್ಟು ಸಣ್ಣದಾಗಿದ್ದೀನಿ? ನಾನ್ ಯಾಕೆ ಹದ್ದು ತರ ಅಷ್ಟೆದ್ರಕ್ಕೆ ಹಾರಕ್ ಆಗ್ತಿಲ್ಲ? ಪುಟ್ಟ ಪುಟ್ಟ, ನಾನ್ ನಿಂಗೆ ಹೇಳಿದ್ದೀನಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ. ಇದು ಪ್ರಕೃತಿಯ ನಿಯಮ. ಆ ಹದ್ದನ್ನ ನಮ್ಗಿಂತ ಬೇರೆ ತರನೇ ಮಾಡಿದಾರೆ ದೇವ್ರು. ನಿನ್ನ ಶಕ್ತಿ ಬಗ್ಗೆ ನಿನಗೆ ಅರಿವಿರ್ಬೇಕು. ಆದ್ರೆ ಅಮ್ಮ. ಸರಿ, ಹಾಗಾದ್ರೆ ಬಾ ನನ್ ಜೊತೆ. ಈ ಚಿಕ್ಕ ಮರ ಇದೆಯಲ್ಲ, ಇದೊಂದು ಅದ್ಭುತವಾದ ಮರ. ನೀನು ಹದ್ದಿನ ತರ ಮೇಲೆ ಎದ್ದು ಹಾರ್ಬೇಕು ಅಂದ್ರೆ ಈ ಫ್ರೂಟ್ನ ತಿಂದ್ರೆ ಒಳ್ಳೇದಾಗುತ್ತೆ. ಅಂದ್ರೆ ನೀನ್ ಮಾಡ್ಬೇಕಾಗಿರೋದಿಷ್ಟೇ, ಪ್ರತಿ ಸಲ ನೀನ್ ಹದ್ದನ್ನ ನೋಡಿದ ತಕ್ಷಣ ಒಂದು ಬೇರಿನ ತಿನ್ ನೋಡು, ಆಮೇಲೆ ಹಾರ್ ನೋಡು, ಎಷ್ಟೆತ್ತರಕ್ಕೆ ಹಾರ್ತೀಯಾ ಅಂತ ನಿನ್ಗೆ ಅವಾಗ ಅರಿವಾಗುತ್ತೆ. ಅಷ್ಟೇನಾ? ಹಾಗಿದ್ರೆ ನಾನು ಹದ್ದಿನ ತರ ಆಕಾಶದತ್ರಕ್ಕೆ ಹಾರ್ತೀನಾ? ಹೌದು, ಒಂದೇ ತಿಂಗಳಲ್ಲಿ. ನಿನಗ್ ಸ್ವಲ್ಪ ತಾಳ್ಮೆ ಇರ್ಬೇಕು. ವಾವ್, ನಾನ್ ಖಂಡಿತ ಮಾಡ್ತೀನಿ. ಇವತ್ತಿಗೊಂದ್ ತಿಂಗ್ಳಾಯ್ತು, ನನ್ ಕೈಯಲ್ಲಿ ಮಾಡಕ್ಕಾಗತ್ತಲ್ವಾ? ನಿನಗೆ ನಂಬಿಕೆ ಇರ್ಬೇಕು. ಓ, ಇಲ್ಲಿದೆ ಹದ್ದು, ನಂಗೂ ಆಶೀರ್ವಾದ ಮಾಡು, ನಾನು ಎತ್ತರಕ್ಕೆ ಎತ್ತರಕ್ಕೆ ಹಾರ್ತೀನಿ. ಆಲ್ ದ ಬೆಸ್ಟ್ ಪುಟ. ಈ ಬೆರಿಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ನಿನ್ಗೆ ಅನಿಸ್ತಾ ಇದೆಯಾ ಪುಟ? ಯೋಚನೆ ಮಾಡು, ಒಂದು ತಿಂಗಳಿಂದ ನೀನ್ ಹೇಗಿದ್ದೆ ಅಂತ. ನೀನು ಒಂದಡಿ ಕೂಡ ಮೇಲೆ ಹಾರ್ತಾ ಇರ್ಲಿಲ್ಲ, ಆದ್ರೆ ಈಗ ನೀನು ಆ ತೆಂಗಿನ ಮರದಿಂದ ಮೇಲೆ ಹಾರ್ತಾ ಇದೀಯ. ನಿನಗೆ ಈ ಜಾದು ಕಣ್ಣು ಕಾಣಿಸ್ತಾ ಇಲ್ವಾ? ನಾನು ನೋಡ್ದೆ. ಹೌದು, ಇದೇ ನಿನ್ನ ಪ್ರಗತಿ. ನೀನು ಜೀವನದಲ್ಲಿ ಗೆಲ್ತಾ ಇದೀಯ. ಈಗ ನಿನ್ನ ಕೈಯಲ್ಲಿ ಆಗದೆ ಇರೋಂತ ಯಾವ ಕೆಲ್ಸನೂ ಇಲ್ಲ ಈಗ. ಹಾಗಿದ್ರೆ ನಾನು ತೆಂಗಿನ ಮರದ ಎತ್ತರಕ್ಕೆ ಹಾರಿದ್ನಾ? ಇದೆ, ಇದನ್ನೇ ನಿಜವಾದ ಸ್ಪರ್ಧೆ ಅಂತಾರೆ. ಶೈನಿ ಮತ್ತು ಸಾಶಾ, ಗೆಲ್ಲೋದು ಸೋಲೋದು ದೊಡ್ಡ ವಿಷಯ ಅಲ್ಲ, ಪ್ರತಿಯೊಂದು ಸ್ಪರ್ಧೆಯಿಂದನೂ ನೀವು ಕಲಿತೀರಾ. ಹಾಗಿದ್ರೆ ಈಗ್ಲಾದ್ರೂ ಹೋಗ್ತೀರಾ ಅಲ್ವಾ ಚಿತ್ರ ಸ್ಪರ್ಧೆಗೆ? ಸರಿ ಮಾ.